ಬೆಂಗಳೂರಿನಲ್ಲಿ ಐ ಟಿ ರೇಡ್ ಆಗಿದೆ ಬಟ್ ಸಿನಿಮಾ ಸ್ಟೈಲ್ ನಲ್ಲಿ ಐ ಟಿ ರೇಡ್ ಆಗಿದೆ ಯಾಕೆ ಹೇಗೆ ಸಿನಿಮಾ ಸ್ಟೈಲ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ ಬೆಂಗಳೂರಿನಲ್ಲಿ ಸಿನಿಮಾ ಶೈಲಿಯಲ್ಲೇ ಐ ಟಿ ರೇಡ್ ಆಗಿದೆ ಮನೆಯ ಸೀಲಿಂಗ್ ಅಲ್ಲಿ ನೂರಾರು ಕೆ ಜಿ ಚಿನ್ನವನ್ನು ಭದ್ರ ಭದ್ರವಾಗಿಟ್ಟಿದ್ರು ಮನೆಯ ಸೀಲಿಂಗಲ್ಲಿ ಮನೆಯ ಸೀಲಿಂಗ್ ನಲ್ಲಿ ನೂರಾರು ಕೆ ಜಿ ಹಣವನ್ನ ಇಟ್ಟಿದ್ರು ಇಟ್ಟಿದ್ರು ಜಯನಗರ ನಾಲ್ಕನೇ ಬ್ಲಾಕ್ ನಲ್ಲಿ ಚಿನ್ನದ ಅಂಗಡಿಗಳ ಮೇಲೆ ರೈಡ್ ಮಾಡಿತ್ತು ಐಟಿ ಆಭೂಷಣ್ ರಿದ್ದ ಕ್ರಿಯೇಷನ್ ತಿರುಮಲಂ ಹಾಗೆ ಮಂಗಳಂ ಚಿನ್ನದ ಮಳಿಗೆಯಲ್ಲಿ ತಲಾಶನ ನಡೆಸಿದ್ರು ನಾಲ್ಕು ಮಳಿಗೆಯಲ್ಲೂ ನಗದು ಚಿನ್ನವನ್ನ ಸೀಸ್ ಮಾಡಿತ್ತು ಐಟಿ ಮಳಿಗೆಗಳಿಗೆ ಮಾತ್ರ ಅಲ್ಲ ಅವರು ಮನೆ ಮೇಲೂ ಕೂಡ ರೈಡ್ ಮಾಡಿದ ಸಂದರ್ಭದಲ್ಲಿ ನಾಲ್ಕು ದಿನಗಳಿಂದ ನಿರಂತರವಾಗಿ ಇದ್ದಂತಹ ಡಾಕ್ಯುಮೆಂಟ್ಸ್ ನೆಲ್ಲ ಪಡೆದುಕೊಂಡು ಹೋದ್ರು ಬಟ್ ಖತರ್ನಾಗಳು ಪ್ಲಾನ್ ಮಾಡ್ಕೊಂಡಿದ್ದೆ ಹೆಂಗೆ ಈ ಸೀಲಿಂಗ್ ಫ್ಯಾನ್ ಎಲ್ಲ ಬರುತ್ತಲ್ಲ ಫ್ಯಾನ್ ಹಾಕ್ತಿವಲ್ಲ ಅಂತ ಭಾಗದಲ್ಲಿ ಒಂದು ಲಾಕರ್ ತರ ಮಾಡ್ಕೊಂಡಿದ್ದಾರೆ ಅಲ್ಲಿ ನೋಡಿ ಅಲ್ಲಿ ತೂಕ ಹಾಕ್ತಾ ಇರೋದು ಹೇಗೆ ಅಂತ ಒಬ್ಬ ವ್ಯಕ್ತಿನ ಅದು ಈಗ ನಾವು ತುಲಾಭಾರ ಅಂತೀವಲ್ಲ ಆ ರೀತಿಯಾಗಿ ತೂಕ ಹಾಕ್ತಾ ಇದ್ದಾರೆ ಆ ಪರಿಯಾಗಿ ಚಿನ್ನಾಭರಣವನ್ನ ಚಿನ್ನದ ಅಂಗಡಿ ಅಂದ್ರೆ ಅದಕ್ಕೆ ದಾಖಲೆಯನ್ನ ಕೊಡ್ತಾರೆ ಅವರು ಎಷ್ಟೆಷ್ಟು ಚಿನ್ನ ಇತ್ತು ಆದಾಯ ಏನು ಮೂಲ ಏನು ಎಷ್ಟು ಲಾಭ ಬರ್ತಿತ್ತು ಇದೆಲ್ಲ ಕೊಡ್ತಾರೆ ಬಟ್ ಸ್ಟಿಲ್ ಸೀಲಿಂಗ್ ನ ಒಳಗೆ ಮನೆಯ ಸೀಲಿಂಗ್ ಒಳಗೆ ಇವರು ಚಿನ್ನವನ್ನ ಶೇಖರಿಸಿಟ್ಟಿದ್ರು ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ನಗದು ನೂರಾರು ಕೆ ಜಿ ಚಿನ್ನವನ್ನು ಸೀಸ್ ಮಾಡಿದ್ದಾರೆ ಸೀಸ್ ಆಗಿದ್ದ ಚಿನ್ನ ಮನೆಯ ಸೀಲಿಂಗ್ನಲ್ಲಿ ಮಾಲೀಕ ಚಿನ್ನವನ್ನು ಇಟ್ಟಿದ್ದ ಅದನ್ನು ಹುಡುಕೋದೇ ಬಹಳ ಕಷ್ಟ ಒಂದು ಕಡೆ ಸಿನಿಮಾದಲ್ಲಿ ಹೇಗೆ ಹುಡುಕ್ತಾ ಇದ್ರು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಸಿನಿಮಾ ಸ್ಟೈಲ್ನಲ್ಲಿ ಅದಕ್ಕೆ ನಾವು ಹೇಳಿದ್ದು ಈ ರೈಡ್ ಏನಿದೆ ನಾರ್ಮಲ್ ರೈಡ್ ಆಗಿರಲಿಲ್ಲ ಸಿನಿಮಾ ಸ್ಟೈಲ್ನಲ್ಲೇ ಇಲ್ಲೂ ಕೂಡ ರೈಡ್ ಆಗಿದೆ ಅಂತ ರೈಡ್ ಸಾಮಾನ್ಯವಾಗಿ ಆಗಿದೆ ಬಟ್ ಮನೆಯಲ್ಲಿ ಚಿನ್ನ ಇಟ್ಟಿದ್ರಲ್ಲ ಅವರು ತಲೆ ಉಪಯೋಗಿಸಿದ ಅಂತಿಂಥ ಯೋಚನೆ ಅಲ್ಲ ಅಂತಿಂಥ ಪ್ಲಾನ್ ಮಾಡಿರಲಿಲ್ಲ ಮನೆಯ ಸೀಲಿಂಗ್ ಒಳಗೆ ಇಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಬಂದಂಥವ್ರು ಎಲ್ಲಿ ಹುಡುಕ್ತಾರೆ ಕಬರ್ಡು ಬೀರು ಚಿಕ್ಕ ಪುಟ್ಟ ಲಾಕರು ಡಾಕ್ಯುಮೆಂಟ್ಸು ಹಣ ಏನಾದ್ರು ಇಟ್ಟಿದ್ರೆ ತಗೊಂಡು ಹೋಗ್ತಾರೆ ಬಟ್ ಇಲ್ಲಿ ಸೀಲಿಂಗ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಮನೆ ಮೇಲ್ಗಡೆ ಟೆರೆಸ್ಸು ಅದ್ರ ಒಳಗೆ ನಮಗೆ ಈ ಸೀಲಿಂಗ್ ಫ್ಯಾನ್ಗಳನ್ನ ಹಾಕೋಕೆ ಗೋಡೆ ಕೊರಿತಾರಲ್ಲ ಆ ರೀತಿಯಾಗಿ ಒಂದು ಲೇಯರ್ ಮಾಡಿಸ್ಕೊಬಿಟ್ಟಿದ್ದಾರೆ ಅಲ್ಲಾದ್ರೆ ಯಾರಿಗೂ ಸಿಗಲ್ಲ ಅಂತ ಸೇಮ್ ಸಿನಿಮಾದಲ್ಲಿ ಹೆಂಗ್ ಮಾಡಿದ್ರು ಅದೇ ತಲೆ ಉಪಯೋಗಿಸ್ಕೊಂಡು ಇಲ್ಲಿ ಮಾಡಿದ್ರು ಅಥವಾ ಇವರು ಸಿನಿಮಾ ಬರೋಕ್ಕಿಂತ ಮುಂಚೆನೆ ಹಿಂಗ್ ರೆಡಿ ಮಾಡಿಸ್ಕೊಂಡಿದ್ರು ಗೊತ್ತಿಲ್ಲ ಬಹಳ ಕತ್ತರ್ನಾಗ್ ಪ್ಲಾನ್ ಅನ್ನ ಮಾಡಿದ್ರು ಬಟ್ ಸಿಗಾಕೊಂಡಿದ್ದಾರೆ ನಾಲ್ಕು ದಿನ ಪೊಲೀಸರು ಹುಡುಕಿ ಸಾರಿ ಅಧಿಕಾರಿಗಳು ಹುಡುಕಿ ಹುಡುಕಿ ಸಾಕಾಗಿತ್ತು ಕೊನೆ ಸಂದರ್ಭದಲ್ಲಿ ಯಾಕೋ ಅನುಮಾನ ಬಂದಿದೆ ಹೌದಾ ಇಲ್ಲಿ ಇರ್ಬೋದಂತ ಗೋಡೆ ಹೊಡೆದು ನೋಡಿದಾಗ ಮನೆಯ ಮನೆಯ ಮೇಲಿನ ಸೀಲಿಂಗ್ ಹೊಡೆದಾಗ ಅಲ್ಲಿ ಸುಮಾರು ನಲ್ವತ್ತೈದು ಕೋಟಿಗೂ ಅಧಿಕ ಆ ಹಣ ಮತ್ತು ನೂರಾರು ಕೆ ಜಿ ಚಿನ್ನ ಸಿಕ್ಕಿರುವಂತದ್ದು ಪತ್ತೆಯಾಗಿದೆ ಎಷ್ಟು ಇಡಬಹುದು ಏನು ಗ್ರಾಮ್ಗಳ ಲೆಕ್ಕನ ಕೆ ಜಿ ಕೆ ಜಿ ಲೆಕ್ಕ ಮನೆ ಸೀಲಿಂಗ್ ನಲ್ಲಿ ಇಡಬಹುದು ಇವ್ರು ಯಾವುದೇ ಕಬರ್ಡ್ ನಲ್ಲಿ ಬೀರುನಲ್ಲಿ ಅಥವಾ ಮಂಚದ ಅಲ್ಲಿ ಯಾರು ನೋಡಿದ್ವಲ್ಲ ಸಿಂಟೆಕ್ಸ್ ಅಲ್ಲಿ ಇಡೋದೆಲ್ಲ ನೋಡಿದ್ವಲ್ಲ ಹಂಗ ಮಾಡಿರ್ಲಿಲ್ಲ ಮನೆ ಸೀಲಿಂಗ್ ಇಸ್ ಬೆಸ್ಟ್ ಕಳ್ಳರಿಗೂ ಗೊತ್ತಾಗಲ್ಲ ಅವ್ರು ಏಡ್ ಮಾಡಿದ್ರು ಅಧಿಕಾರಿಗಳಿಗೂ ಗೊತ್ತಾಗಲ್ಲ ಅಂತ ತಲೆ ಉಪಯೋಗಿಸಿದ್ದಾರೆ ಬಟ್ ಅವ್ರ ಗ್ರಹಚಾರ ಕೆಟ್ಟಿತ್ತು ಸೇಮ್ ಸಿನಿಮಾದಲ್ಲಿ ಹೆಂಗೆ ತಲೆಯನ್ನ ಉಪಯೋಗಿಸಿದ್ರೆ ಇವರು ಹಾಗೆ ಉಪಯೋಗಿಸಿದರೆ ಬಟ್ ಸಿಗಾಕೊಂಡಿದ್ದಾರೆ ನೋಡಿ ಇಲ್ಲಿ ಒಂದ್ ಕಡೆ ಸಾಂದರ್ಭಿಕ ಚಿತ್ರ ಸಿನಿಮಾದಲ್ಲಿ ಹೆಂಗಾಯ್ತು ಹೆಂಗ್ ಇಟ್ಟಿದ್ರು ಅಂತ ಅದೇ ರೀತಿಯಾಗಿ ಇವರು ಮನೆಯಲ್ಲೂ ಕೂಡ ಸಿಕ್ಕಿದೆ ಯಾರ್ಗೂ ಬಹುಶಃ ಗೊತ್ತಿರಲ್ಲ ಹೋಗ್ತಿದ್ದಂತವ್ರೆ ಮನೇಲಿರೋ ಎಲ್ಲ ಡಾಕ್ಯುಮೆಂಟ್ಸ್ ನ ತರಿಸಕೊಳ್ತಾರೆ ಹಣ ಇದ್ರೆ ಲೆಕ್ಕ ಹಾಕ್ತಾರೆ ಒಂದು ಹಣ ಕೌಂಟಿಂಗ್ ಮಾಡೋ ಮಷಿನ್ ತಂದಿರ್ತಾರೆ ಚಿನ್ನಾಭರಣ ಜಾಸ್ತಿ ಇತ್ತು ಅಂದ್ರೆ ಅಕ್ಕಸಾಲಗಿರನ್ನು ಕೂಡ ಕರೆಸ್ತಾರೆ ಎಷ್ಟು ಗ್ರಾಮ್ ಎಷ್ಟು ಕೆಜಿ ಇದೆ ಅಂತ ನೋಡಕ್ಕೆ ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಹಾಗೆ ಇಲ್ಲಿ ಹೋದಾಗ ಮನೆನೂ ಕೂಡ ರೈಡ್ ಮಾಡಿದಾರೆ ಅಂಗಡಿ ಚಿನ್ನದ ಅಂಗಡಿಯನ್ನ ರೈಡ್ ಮಾಡಿದಷ್ಟೇ ಅಲ್ಲದೆ ಮನೆಗಳಿಗೆ ಹೋದಾಗ ಇದೀಗ ಆ ಮನೆಯ ಸೀಲಿಂಗ್ ನಲ್ಲಿ ಕೇಜ್ ಗಟ್ಲೆ ಹಣ ಇಟ್ಟಿರೋ ಸೋರಿ ಚಿನ್ನಾಭರಣ ಇಟ್ಟಿರುವಂತದ್ದು ಬೆಳಕಿಗೆ ಬಂದಿದೆ ಕೇಳ್ತಾರೆ ಯಾಕೆ ಹಿಂಗ ಮಾಡಿದ್ರಿ ಏನು ಎತ್ತ ಆದಾಯದ ಮೂಲ ಏನು ಅಂತ ಐ ಟಿ ಅಧಿಕಾರಿಗಳು ಸುಮ್ನೆ ಬಿಡುವಂತವ್ರಲ್ಲ ಇರೋರ್ನೇ ಮಣ್ಣು ತಿನ್ಸಿದ್ದಾರೆ ಯಾವ ಲೆಕ್ಕ ನಾಗೇಶ್ ಗುಡ್ ಮಾರ್ನಿಂಗ್ ನಾಗೇಶ್ ನಿಜಕ್ಕೂ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇವರು ಚಿನ್ನವನ್ನ ನಗದನ್ನ ಇಡೋಕೆ ಒಂದು ರೆಡಿ ಮಾಡ್ಕೊಂಡಿದ್ದ ಪ್ಲಾನ್ ಏನಿದೆ ಸೇನು ಸಿನಿಮಾ ಸ್ಟೈಲ್ ನಲ್ಲೇ ಇದೆ ಬೆಂಗಳೂರಿನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಐಟಿ ರೈಡ್ ಆಗಿತ್ತು ಸತತವಾಗಿ ಐಟಿ ರೈಡ್ ನಾಲ್ಕು ದಿನಗಳನ್ನ ಪರಿಶೋಧನೆ ಮಾಡಿದಂತ ಐ ಟಿ ರೈಡ್ಗಳು ಚಿನ್ನದ ಮಳಿಗೆ ಸುಮಾರು ಐದರಿಂದ ಆರು ಚಿನ್ನದ ಮಳಿಗೆಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಿತ್ತು ಆದ್ರೆ ಶೋಧ ಕಾರ್ಯ ನಡೆಸುವಂತ ಸಂದರ್ಭದಲ್ಲಿ ಚಿನ್ನದ ಮಳಿಗೆ ಒಂದರಲ್ಲಿ ಆ ಚಿನ್ನದ ಮಳಿಗೆ ಮಾಲೀಕ ಯಾವುದೇ ಕಾರಣಕ್ಕೂ ಐ ಟಿ ಅಧಿಕಾರಿಗಳಿಗಾಗಲಿ ಬೇರೆ ಇ ಡಿ ಐ ಇವ್ರು ಯಾರಿಗೂ ಕೂಡ ಅನುಮಾನ ಬರದ ರೀತಿಯಾಗಿ ಆ ಸೀಲಿಂಗ್ ನಲ್ಲಿ ಮೂರು ಲಾಕರ್ ಗಳನ್ನ ಮಾಡಿ ಅಲ್ಲಿ ಚಿನ್ನ ಚಿನ್ನಭರಣ ಮತ್ತೆ ದುಡ್ಡನ್ನ ಇಟ್ಟಿದ್ದ ಅನ್ನುವಂತ ಮಾಹಿತಿ ಐ ಟಿ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ಐ ಟಿ ಅಧಿಕಾರಿಗಳು ಆ ಸೀಲಿಂಗ್ ನಲ್ಲಿರುವಂತಹ ಲಾಕರ್ಗಳನ್ನ ಪತ್ತೆ ಮಾಡ್ಲಿಕ್ಕೆ ಮಷೀನ್ ಒಂದನ್ನ ಬಳಕೆ ಮಾಡಿ ಆ ಸೀಲಿಂಗ್ ನಲ್ಲಿ ಲಾಕರ್ ಇದೆ ಅನ್ನುವಂತ ಮಾಹಿತಿಯನ್ನ ಪಡೆದುಕೊಂಡು ಆ ಸೀಲಿಂಗ್ ನಲ್ಲಿರುವಂತಹ ಲಾಕರ್ ಅನ್ನ ಓಪನ್ ಮಾಡಿಸಿ ನೋಡಿದಂತ ಸಂದರ್ಭದಲ್ಲಿ ನೂರಾರು ಕೆ ಜಿ ಚಿನ್ನ ಮತ್ತೆ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಈಗ ಗೊತ್ತಾಗಿರುವಂತದ್ದು ಹಾಗಾಗಿ ಐ ಟಿ ಅಧಿಕಾರಿಗಳು ಆ ಮಷೀನ್ ಅನ್ನ ಬಳಸಿ ಲಾಕರ್ ಅನ್ನ ಓಪನ್ ಮಾಡಿ ಅದರಲ್ಲಿರುವಂತಹ ಚಿನ್ನಾಭರಣ ಮತ್ತೆ ನಗದನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ ಸುಮಾರು ನಾಲ್ಕು ದಿನ ಶೋಧ ಕಾರ್ಯ ನಡೆಸಿರುವುದ್ರಲ್ಲಿ ನೂರು ಕೆಜಿಗೂ ಅಧಿಕ ಚಿನ್ನ ಮತ್ತೆ ನಲವತ್ತೈದು ಕೋಟಿಗೂ ಅಧಿಕ ಮೌಲ್ಯದ ನಗದು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತಹದ್ದು ಇದೆ ಬಚಾವಾಗಕ್ಕೆ ಚಾಪೆ ಕೆಳಗೆ ನುಗ್ಗದ್ರೆ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಗ್ಗಿ ನೀವು ಮಾಡಿರುವಂತಹ ಹಣ ನಗದನ್ನ ಹುಡ್ಕೋ ಕೆಲಸ ಮಾಡಿದ್ದಾರೆ ವೆಲ್ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ